ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಎಸ್ಎಸ್ಎಲ್ಸಿ ವೀಕ್ಷಕರ ಕೋರಿಕೆಯ ಪ್ರಶ್ನೆ 204 ಬಿಡ್ತಾ ಇದೀವಿ. ಪ್ರಶ್ನೆಯನ್ನ ಕಳಿಸಿದವು ಎನ್ ಮಠಪತಿ, ಸರ್ಕಾರಿ ಪ್ರೌಢಶಾಲೆ ಹುಲ್ಯಾಳ ಗ್ರಾಮ ಬಾಗಲಕೋಟೆ ಜಿಲ್ಲೆಯಿಂದ ಕಳಿಸಿದ್ದಾರೆ. ಪ್ರಶ್ನೆ ಬಂದ್ಬಿಟ್ಟು, ಒಂದು ಸಂಖ್ಯೆಯನ್ನು 14 ಭಾಗಿಸಿದಾಗ ಶೇಷ 5 ಉಳಿಯುತ್ತದೆ, ಆದರೆ 7 ಅದೇ ಸಂಖ್ಯೆಯನ್ನು ಭಾಗಿಸಿದಾಗ ದೊರೆಯುವ ಶೇಷವನ್ನು ಕಂಡುಹಿಡಿಬೇಕಂತೆ. 14 ಭಾಗಿಸಿದಾಗ ಶೇಷ 5, 7 ಭಾಗಿಸಿದಾಗ ಶೇಷ ಎಷ್ಟು ಉಳಿತದೆ ಅಂತೇಳಿ ನಾವು ತೋರಿಸ್ಬೇಕು. ಅದನ್ನ ಉತ್ತರ ಮುಖಾಂತರವಾಗಿ ತೋರಿಸ್ಬೇಕು. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಗಳನ್ನ ಉಪಯೋಗ ಮಾಡಬೇಕಾಗ್ತದೆ. ಪ್ರತಿಯೊಂದು ಹಂತವನ್ನು ನಾವು ತೋರಿಸ್ಬೇಕಾಗ್ತದೆ. ದತ್ತ ಒಂದು ಸಂಖ್ಯೆ ಅಂತಾರಲ್ಲ, ಆ ಸಂಖ್ಯೆ ಏನಾಗಿರಲಿ, ದತ್ತ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ನೋಡಿದ್ರ ನಾನಿಲ್ಲಿ ಎ ಆಗಿರಲಿ ಅಂತ ತೋರಿಸ್ತೀನಿ. ಎ ಆಗಿರಲಿ, ಆ ಸಂಖ್ಯೆ ಎ ಆಗಿರಲಿ. ಅವಾಗ ಆ ಸಂಖ್ಯೆ 14 ಭಾಗಿಸಿದಾಗ ಏನಾಗ್ತದ, ಶೇಷ 5 ಉಳಿತದ. ಆ ಸಂಖ್ಯೆಯನ್ನು 14 ಭಾಗಿಸಿದಾಗ ಶೇಷ 5 ಉಳಿತದ, ಶೇಷ 5 ಉಳಿಯುತ್ತದೆ. ಅದ್ರ ಜೊತೆಗೆ ಏನಪ್ಪಾ, ಅದ್ರ ಜೊತೆಗೆ ಅಲ್ಲಿ ಭಾಜಕ ಭಾಜ್ಯ ಅದ, ಭಾಜಕ ಅದ, ಭಾಗಲಬ್ಧ ಬೇಕಲ್ಲ ಮತ್ತ ಉಳಿಯುತ್ತದೆ. ಇಲ್ಲಿ ಭಾಗಲಬ್ಧ ಏನಾಗಿರಲಿ, ಬಿ ಆಗಿರಲಿ. ಬಿ ಅಂತಂದ್ರ ಓಕೆ, ಬಿ ಕ್ಯೂ ಆಗಿರಲಿ, ಏನ್ ಕ್ಯೂ ಆಗಿರಲಿ. ಇಲ್ಲಿ ಭಾಗಲಬ್ಧ ಕ್ಯೂ ಆಗಿರಲಿ. ಏನ್ ಸರ್ ಹಿಂಗೆ ನೋಡ್ತಾ ಇದ್ರಿಲ್ಲ, ನಮಗ್ ಗೊತ್ತದ ಯುಕ್ಲಿಡ್ ನ ಭಾಗಾಕಾರದ ನಿಯಮದ ಪ್ರಕಾರ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತದಲ್ಲ, ಎ ಅಂದ್ರೆ ಭಾಜ್ಯ, ಭಾಜ್ಯ ನಮಗ್ ಗೊತ್ತಿಲ್ಲ ಅದನ್ನ ಎ ಅಂತ ತಗೊಂಡ್ ಬಿಟ್ಟಿದೀವಿ. ಆಮೇಲೆ ಬಿ ಅಂತಂದ್ರ ಭಾಜಕ, ಭಾಗಾಕಾರ ಮಾಡುವಂತದ್ದು. ಹಾಗಾಗಿ ಇಲ್ಲಿ ಭಾಗಾಕಾರ ಮಾಡುವಂತದ್ದು 14 ಅಂದ್ರ ಬಿ ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಬಿ ಅಂದ್ರ 14 ಬಂತು, ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು, ಆಮೇಲೆ ಕ್ಯೂ ಅಂತ ಬರ್ತದೆ. ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಕ್ಯೂ ಅಂತಂದ್ರ ಭಾಗಲಬ್ಧ. ಇಲ್ಲಿ ಭಾಗಲಬ್ಧ ಎಷ್ಟು ಬರ್ತದೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಭಾಗಲಬ್ಧ ಏನಾಗಿರಲಿ, ಕ್ಯೂ ಆಗಿರಲಿ. ಮತ್ತು ಶೇಷ ಆರ್ ಅಂತ ಬರ್ತದಲ್ಲ, ಶೇಷ ಅವ್ರು ಕೊಟ್ಟಾರ, ಅದಕ್ಕಾಗಿ ಆರ್ ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಶೇಷ ಅಂತಂದ್ರ 5 ಅಂತ ಬರ್ತದೆ. ಹಾಗಾಗಿ ಈಗ ಆ ಸಂಖ್ಯೆ ಎ ಆಗಿರಲಿ, ಆ ಸಂಖ್ಯೆಯನ್ನು 14 ಭಾಗಿಸಿದಾಗ ಶೇಷ 5 ಉಳಿಯುತ್ತದೆ, ಇಲ್ಲಿ ಭಾಗಲಬ್ಧ ಕ್ಯೂ ಆಗಿರಲಿ. ಆದ್ದರಿಂದ ಯಾರ ನಿಯಮದ ಪ್ರಕಾರ, ಯುಕ್ಲಿಡ್ ನ ಭಾಗಾಕಾರದ ನಿಯಮದ ಪ್ರಕಾರ, ಯುಕ್ಲಿಡ್ ನ ಭಾಗಾಕಾರದ ನಿಯಮದ ಪ್ರಕಾರ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ನಾವು ಬರೀಬಹುದು. ಎ ಅಂತಂದ್ರ ಆ ಸಂಖ್ಯೆಯದ, ಇಸ್ ಈಕ್ವಲ್ ಟು ಬಿ ಅಂತಂದ್ರ ನಮ್ಗ ಭಾಜ್ಯ ಅದ, 14 ಇಂಟು ಕ್ಯೂ ಅಂತಂದ್ರ ಕ್ಯೂ ಎ ಅದ, ಪ್ಲಸ್ ಆರ್ ಅಂತಂದ್ರ 5 ಕರೆಕ್ಟ್. ನಂತರ ಇಲ್ಲಿ ಎ ಇಸ್ ಈಕ್ವಲ್ ಟು 14 ಹೆಂಗ್ ಬರಿಬಹುದು, 2 × 7 ಅಂತ ಬರಿಬಹುದಾ, 2 × 7 ಅಂದ್ರೆ ಒಂದೇ, 14 ಅಂದ್ರು ಒಂದೇ. ಹಾಗಾಗಿ ಎ ಈಕ್ವಲ್ ಟು 2 × 7 ಇಂಟು ಕ್ಯೂ ಪ್ಲಸ್ 5 ಅಂತ ಬರೆಯ. ಇದನ್ನ ನಾನು 14 2 × 7 ಅಂತ ಬರೆದೆ, 2 ಒಂದೇ 5. ಈಗ ಈ ಸಂಖ್ಯೆ ಏನದಲ್ಲಿ, ಈ ಸಂಖ್ಯೆ 14 ಭಾಗವಾದಾಗ ಶೇಷ 5 ಇತ್ತು, ಹಾಗಿದ್ರೆ 7 ಭಾಗಿಸಿದಾಗ ಶೇಷ ಎಷ್ಟು ಉಳಿತು ನೋಡ್ಬೇಕ. ಆದ್ದರಿಂದ 7 ಭಾಗಿಸಿದಾಗ ಏನ್ ಸಿಗ್ತದ, ಎ ಭಾಗ್ಲೆ 7 ಇಸ್ ಈಕ್ವಲ್ ಟು 2 × 7 × Q ಭಾಗಾಕಾರ 7 ಪ್ಲಸ್ 5 ಭಾಗಾಕಾರ 7 ಅಂತ ಬಂತು. ನಂತರ ಇಲ್ಲಿ 7 ಅಂದ್ರೆ ಕ್ಯಾನ್ಸಲ್ ಆಯ್ತು. ಆದ್ದರಿಂದ ಎ ಭಾಗ್ಲೆ 7 ಇಸ್ ಈಕ್ವಲ್ ಟು 2 Q ಪ್ಲಸ್ 5 ಭಾಗ್ಲೆ 7 ಅಂತ ಬರ್ತದೆ. ಅರ್ಥ ಏನಿಲ್ಲಿ, ಯಾವ ಸಂಖ್ಯೆಯನ್ನು ಆ ದತ್ತ ಸಂಖ್ಯೆಯನ್ನು 7 ಭಾಗಿಸಿದಾಗ ನಮಗ ಭಾಜಕ ಇದು ನಮಗೇನ್ ಸಿಗ್ತದೆ, ಇಲ್ಲಿ 2 Q ಸಿಗ್ತದ. 2 Q ಅಂತಂದ್ರ ಕ್ಯೂ ಎರಡು ಪಟ್ಟು. ಅರ್ಥ ಏನಿಲ್ಲಿ, ಕ್ಯೂ ಒಂದು ಧನಾತ್ಮಕ ಸಂಖ್ಯೆ ಜೊತೆಗೆ ಅದ, ಇಲ್ಲಿ ಪೂರ್ಣಾಂಕ ಅದ, ಕ್ಯೂ ಅಂತಕ್ಕಂಥ ಒಂದು ಪೂರ್ಣಾಂಕ ಅದ. ಹಾಗಾಗಿ
ಆವಾಗ ಈ ಸಂಖ್ಯೆ ಕೂಡ ಎ ಭಾಗ ಏಳು, ಎ ಸಂಖ್ಯೆ ಏಳರಿಂದ ಭಾಗಿಸಿದಾಗ ನಮಗ ಭಾಗಲಬ್ಧ ಭಾಜಕ ಎರಡು ಏನ್ಗಳಲ್ಲಿ ಎರಡು ಪೂರ್ಣಾಂಕಗಳು ಧನ ಪೂರ್ಣಾಂಕಗಳು ಅದವ. ಆಮೇಲೆ ಶೇಷ ನೋಡ್ರಿಂದ ಐದು ಭಾಗ ಏಳದ, ಐದು ಭಾಗ ಏಳದು, ಐದು ಭಾಗ ಏಳಂತ ತಗೋಬಾರ್ದು, ಐದನ್ನ ಏಳರಿಂದ ಭಾಗಿಸಿದಾಗ ನಂಗ ಐದನ್ನ ಏಳರಿಂದ ಭಾಗಿಸಕ್ ಆಗಂಗಿಲ್ಲ. ಹಾಗಾಗಿ ಶೇಷ ಏನು ಉಳಿತದ ಮತ್ತೆ ವಾಪಸ್ ಐದೇ ಉಳಿತದ. ಹೌದಾ, ಐದನ್ನ ಏಳರಿಂದ ಭಾಗಿಸಕ್ ಆಗಂಗಿಲ್ಲ. ಈಗ ದತ್ತ ಸಂಖ್ಯೆಯನ್ನ ಏಳರಿಂದ ಭಾಗಿಸಿ ಭಾಗಿಸಿದಾಗ ನಮ್ಗ ಎರಡು ಕ್ಯೂ ಬಂದದ, ಬಂದಾಗ ಸ್ವಲ್ಪ ಉಳಿದದ. ಏನ್ ಸ್ವಲ್ಪ ಉಳಿದ, ಐದು ಭಾಗ ಏಳು ಉಳಿದದ, ಐದನ್ನ ಏಳರಿಂದ ಭಾಗಕ ಮಾಡಕ್ ಬರಂಗಿಲ್ಲ. ಹಾಗಾಗಿ ಐದು ಏನು ಉಳಿದಿಲ್ಲಿ, ಶೇಷ ಐದು ಉಳಿತದ. ಶೇಷ ಏನ್ ಉಳಿತದ, ಐದು ಉಳಿತದ. ಏನಂತ ಬರ್ಬೋದು ನಾವಿಲ್ಲಿ, ಆದ್ದರಿಂದ ಆದ್ದರಿಂದ ಶೇಷ ಐದು ಉಳಿಯುತ್ತದೆ. ಆದ್ದರಿಂದ ದತ್ತ ಸಂಖ್ಯೆಯನ್ನು ಏಳರಿಂದ ಭಾಗಿಸಿದಾಗ ಶೇಷ ಐದು ಉಳಿಯುತ್ತದೆ, ಐದು ಉಳಿಯುತ್ತದೆ ಅಂತ ನಾವು ಬರೀಬಹುದು. ಈಗ ಸ್ವಲ್ಪ ತಾಳೆ ನೋಡುವಂತ ಯಾವುದೋ ಒಂದು ಸಂಖ್ಯೆ ತಗೊಳ್ಳಿ, ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ನಾನು ಸಂಖ್ಯೆ ಯಾವ್ದು ಅಂತ ಹೇಳ್ತಂದ್ರ ಹದಿನಾಲ್ಕಲ್ಲಿ ಇಪ್ಪತ್ತೆಂಟು ಮೂವತ್ ಮೂರು ತಗೊಂಡಿದ್ದೀನಿ, ಮೂವತ್ ಮೂರೇ ಹಾಕಿಕೊಂಡೆ ನಾನು. ಈ ಸಂಖ್ಯೆಯನ್ನು ನಾನು ಹದಿನಾಲ್ಕರಿಂದ ಭಾಗಿಸಿದಾಗ ಶೇಷ ಐದು ಉಳಿಬೇಕು. ಹದಿನಾಲ್ಕಲ್ಲಿ ಇಪ್ಪತ್ತೆಂಟು ಶೇಷ ಐದು ಉಳಿಯಿತು, ಶೇಷ ಐದು ಉಳಿತು. ಅದೇ ಸಂಖ್ಯೆಯನ್ನ ನಾನೀಗ ಏಳರಿಂದ ಭಾಗಿಸ್ತೀನಿ, ಏಳು ನಾಲ್ಕೇ ಇಪ್ಪತ್ತೆಂಟು ಭಾಗಕರ ಎಷ್ಟು ಉಳಿತಿಲಿ, ಐದು ಉಳಿತು. ನೋಡಿಲಿ ಇದು ಭಾಜ್ಯ, ಇದು ಭಾಜಕ, ಇದು ಭಾಗಲಬ್ಧ ಏನದ, ಭಾಗಲಬ್ಧ ಎರಡದ. ಆಮೇಲೆ ಈ ಭಾಗಲಬ್ಧ ಏನದ, ಅದು ಡಬಲ್ ಆಗಿದೆ. ಭಾಗಲಬ್ಧ ಮೊದಲು ಭಾಗಲಬ್ಧ ಎರಡಿತ್ತ, ಅದು ಡಬಲ್ ಆಗಿದ, ಇಲ್ಲಿ ನಾಲ್ಕು ಆಗಿದೆ. ಹಾಗೆ ಮೊದಲು ಭಾಗಲಬ್ಧ ಏನಿತ್ತು, ಇಲ್ಲಿ ಬರೇ ಕ್ಯೂ ಇತ್ತ, ಭಾಗಲಬ್ಧ ಕ್ಯೂ ಇತ್ತು, ಈಗ ಏನಾಗಿದೆ ಎರಡು ಕ್ಯೂ ಆಗಿದೆ. ಇಲ್ಲಿ ಕ್ಯೂ ಇದ್ದಿದ್ದು ಎರಡು ಕ್ಯೂ ಆಗಿದೆ. ಯಾವಾಗ ಹದಿನಾಲ್ಕರಿಂದ ಭಾಗಿಸಿದಾಗ ಯಾವುದೋ ಒಂದು ಭಾಗಲಬ್ಧ ಬಂದ್ರ, ಏಳರಿಂದ ಭಾಗಿಸಿದಾಗ ಅದು ಡಬಲ್ ಆಗ್ತದ, ಆಗ್ಲೇ ಬೇಕು. ಯಾಕಂದ್ರೆ ಏಳು ಎರಡಲೇ ಹದಿನಾಲ್ಕು ಇಲ್ಲ. ಹಾಗಾಗಿ ಅತಿ ಉತ್ತಮವಾದಂತಹ ಪ್ರಶ್ನೆ ಇದು. ವಿಡಿಯೋ ಚೆನ್ನಾಗಿರ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪ್ರಶ್ನೆಯನ್ನು ಕಳುಹಿಸಿದ ನಮ್ಮ ಎನ್ ಮಠಪತಿಯವರಿಗೆ ಇನ್ನೊಮ್ಮೆ ಧನ್ಯವಾದವನ್ನ ಹೇಳಿದ್ದೀನಿ.